ಸಾಧನೆ ಮಾಡಿದಕ್ಕೆ ನಿಮ್ಮ ಋಣ ತೀರಿಸೋಸ್ಕರ ನಿಮ್ಮ ರಹಸ್ಯ ರಾಣಿ ಆದೆ. ಆ ತಾಳಿ ಕಟ್ಟಿದ ಗಂಡನ ಋಣ ತೀರಿಸಬೇಕಂತ ನಾನು ಆಸೆ ಕೊಡ್ತೀನಿ. ಕೊನೆವರೆಗು ಅವರ ಪಾದ ಸೇವೆ ಮಾಡಿ ಸಾಯ್ತೀನಿ ಬಾವ. शेखर शेखर बा निन्न तंगी निन्न बगे केट्ट कल्पने माड्कोंडु कण्णीर इट्टिद्दाळे. रेखा याकम्म ननगेनागिदे नानु चेन्नागे इद्दीनि एनु कल्पने माड्कोंडियम्म. निन्न पत्र बंदु ओंदु वार आद्रु नीनु बरले इल्लवल्ल अदक्कागि परीक्षेयल्लि आद्रु फेलागि ಏನಾದರೂ ಅನಾಹುತ ಮಾಡಿಕೊಂಡಿರಬಹುದೆಂದು ಊಹಿಸಿ ದುಃಖಿತಳಾಗಿದ್ದಾಳೆ. ಇಲ್ಲದ ಕಲ್ಪನೆ ಮಾಡಿಕೊಂಡು ದುಃಖಿಸಬಾರದು ತಂಗಿ. ನಿನ್ನಂತ ಮುದ್ದು ತಂಗಿಯನ್ನ ಬಿಟ್ಟು ಅನಾಹುತ ಮಾಡಿಕೊಳ್ಳುವ ಅಳ್ಳೆ ದೇವನಲ್ಲಮ್ಮ ನಾನು. ಮಾಮ ಅಣ್ಣ ಹಾಗಾದ್ರೆ ನೀನು ಫಸ್ಟ್ ಕ್ಲಾಸಿಗೆ ಪಾಸ್ ಆಗಿದ್ದೆ ತಾನೇ? ಶಶಿರೇಖಾ ಶೇಖರ್ನ ರಿಸಲ್ಟ್ ಬಗ್ಗೆ ನಿನಗೆ ಅನುಮಾನವೇ? ಅವನು ಈ ರುದ್ರೇಗೌಡನ ಅಳಿಯ ಅಂದಾಗ ಫಲಿತಾಂಶ ಪ್ರಥಮ ದರ್ಜೆಯಲ್ಲಿ ಆಗಿರಬೇಕು. ಹೌದೇನೋ ಶೇಖರ್? ಮಾವ ತಾವು ನನ್ನ ಮೇಲಿಟ್ಟ ನಂಬಿಕೆ ನನ್ನನ್ನಿಂದು ಮೂಕನನ್ನಾಗಿ ಮಾಡಿದೆ. ಮನದಲ್ಲಿ ಅಡಕವಾದ ಫಲಿತಾಂಶದ ವಿಷಯವನ್ನು ಹೇಳಲು ಬಾಯಿ ಬಿಡದಂತಾಗಿ. ಅಣ್ಣ ಯಾಕಣ್ಣ ಇವತ್ತೇಕೋ ಏನೇನೋ ಮಾತಾಡ್ತಿದ್ದೀಯಲ್ಲ, ಯಾವಾಗಲೂ ಸಂತಸದಲ್ಲಿ ಮಾತಾಡ್ತಿರುವ ಏನೆಲ್ಲ ತುಟುಗಳು ಇಂದು ನೋವು ನಂಗೆ ಮಾತಾಡ್ತಿದ್ದೀಯಲ್ಲ ತಂಗಿ. ನನ್ನ ನೊಡಲ ತುಂಬಿದೆ ನಿಮ್ಮೊಲವು, ಜೀರ್ಣಿಸಿಕೊಳ್ಳಲಾಗದೆ ನಾನೇನೋ ಮಾತನಾಡಿದೆ ಅಷ್ಟೆ. ಫಲಿತಾಂಶ ಇನ್ನೂ ಹೊರಬಂದಿಲ್ಲ ತಂಗಿ. ಇಲ್ಲಣ್ಣ ನೀನು ಸುಳ್ಳು ಹೇಳ್ತಾ ಇದೀಯ. ಯಾವಾಗಲೂ ಸಂತೋಷದಲ್ಲಿದ್ದ ಈ ನಿನ್ನ ಮುಖ ಹಿಂದೇಕೋ ದುಃಖದಲ್ಲಿದ್ದ ಹಾಗೆ ಕಾಣಿಸುತ್ತೆ. ನಿಜ ಹೇಳೋಣ. ಶಶಿರೇಖಾ ಈಗ ತಾನೇ ಬಂದಿದ್ದಾನೆ, ಮೊದಲು ಊಟ ಮಾಡಿ ವಿಶ್ರಾಂತಿ ತೆಗೆದುಕೊಳ್ಳಿ, ನಂತರ ವಿಚಾರ ಮಾಡೋಣಂತೆ. ಹೋಗು, ಬೇಗ ಏನಾದರೂ ಸ್ಪೆಷಲ್ ಅಡುಗೆ ಮಾಡು. ಹಾಗೆ ಆಗಲಿ ಮಾಮಾ. ಶೇಖರ್ ನಿಜ ಹೇಳು, ರಿಸಲ್ಟ್ ಏನಾಗಿದೆ? ನಿನ್ನ ವೇತನೆಗೆ ಫಲಿತಾಂಶ ತಾನೇ ಕಾರಣ. ಹೌದು ಮಾಮ, ನಾನು ಫೇಲಾಗಿದ್ದೇನೆ. ದಯವಿಟ್ಟು ನನ್ನನ್ನು ಕ್ಷಮಿಸಿ ಮಾವ, ಕ್ಷಮಿಸಿ. ನಿನ್ನ ಬಾಡಿದ ಮುಖ ಕಂಡಾಗಲೇ ನಾನಂದುಕೊಂಡೆ ಹಳಸಿದ ಮುಖದಲ್ಲಿ ಅನುತ್ತೀರ್ಣದ ಛಾಯೆ ಎದ್ದು ಕಾಣುತ್ತಿದೆ ಎಂದು. ನಂದುಕೊಳ್ಳಬೇಡ, ಇದೆಲ್ಲ ವಿದ್ಯಾರ್ಥಿಯ ಜೀವನದಲ್ಲಿ ನಡೆಯಲೇಬೇಕಾದ ಹೋರಾಟ. ನಿಮ್ಮ ಆಸೆ ಆಕಾಂಕ್ಷೆಗಳೆಲ್ಲ ನೀರಾಯಿತೆಂದು ನಿರಾಶರಾಗಬೇಡಿ. ನಾನು ಈ ವರ್ಷ ಖಂಡಿತ ಪಾಸ್ ಆಗ್ತೇನೆ. ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಲೆಂದು ಸಾವಿನಿಂದ ಪಾರಾಗಿ ಬಂದಿದ್ದೇನೆ. ಶೇಖರ್ ನೀನು ವಿಷ ಕುಡಿದು ಸಾಯಲು ಯತ್ನಿಸಿದ ನನ್ನ ತಡೆದು ಪುನಃ ಪದವಿಯ ಪದದಲ್ಲಿ ಪಾದಾರ್ಪಣೆ ಮಾಡಲು ಅವಕಾಶ ಮಾಡಿಕೊಟ್ಟಿದ್ದಾನೆ ಆ ಪರಮೇಶ್ವರ. ಶೇಖರ್ ನಿರ್ಗತಿಕನ ಕಾರ್ಯಕ್ಕೆ ಆಗರ್ಭ ಶ್ರೀಮಂತನ ಅಳಿಯನಾದ ನೀನು ಕೈ ಹಾಕಬೇಕೆ?